ಇಂದ್ರಜಿತ್ ಇನ್ವೆಸ್ಟಿಗೇಟರ್ ಅಂತ ಪ್ರಶ್ನೆ ಮಾಡಿದಂತಹ ದರ್ಶನ್ ಗೆ ಕೌಂಟರ್ ಕೊಟ್ಟಿದ್ದಾರೆ. ಹಲ್ಲೆ ನಡೆಸಿದ್ದೆ ದರ್ಶನ್ ಎಂದ ನಿರ್ದೇಶಕ ಇಂದ್ರಜಿತ್. ದರ್ಶನ್ ಸಪ್ಲೈಯರ್ ಗೆ ಹೊಡೆದಿರೋದು. ಬೆಳಗಿನ ಜಾವ 3 ಗಂಟೆಯಲ್ಲಿ ಸಪ್ಲೈಯರ್ ಮೇಲೆ ಹಲ್ಲೆ. ದರ್ಶನ್ ವಿರುದ್ಧ 4 ಹಲ್ಲೆ ಆರೋಪ ಮಾಡಿದ್ದಾರೆ ಇಂದ್ರಜಿತ್. ಹಲ್ಲೆ 1 ಜೂನ್ 24 ಕ್ಕೆ ಸಂದೇಶ್ ನಾಗರಾಜ್ ಹೋಟೆಲ್ ನಲ್ಲಿ ಸಪ್ಲೈಯರ್ ಮೇಲೆ ಹಲ್ಲೆ. ಎರಡನೇ ಹಲ್ಲೆ ಜುಲೈ 3 ಕ್ಕೆ ಸೋಶಿಯಲ್ ಪಬ್ ನಲ್ಲಿ ಹಲ್ಲೆ. दर्शन विरुद्ध 4 हल्लेया आरोप माडिदारे इंद्रजीत लंकेश. अदरल्ली मोदल हल्ले जून 24 के संदेश नागराज होटेल नल्ली सप्लायर मेले माडिदंता हल्ले. जुलाई 3 के सोशियल पब नल्ली नडेदंता हल्ले इदु एरडनेयदु. 4 हल्लेया आरोपवन्न माडिदारे इंद्रजीत लंकेश. एरडने हल्ले जुलाई 3 के सोशियल पब नल्ली नडेदंता हल्ले. ಮೂರನೇದು ದರ್ಶನ್ ತೋಟದ ಮನೆಯಲ್ಲಿ ವಾಚ್ಮನ್ ಮೇಲೆ ನಡೆದಂತ ಹಲ್ಲೆ. ನಾಲ್ಕನೆಯದು ಪ್ರೊಡ್ಯೂಸರ್ ಡೈರೆಕ್ಟರ್ ಮೇಲೆ ಆದಂತ ಹಲ್ಲೆ. ಒಟ್ಟು 4 ಹಲ್ಲೆಯ ಆರೋಪವನ್ನ ಮಾಡಿದ್ದಾರೆ ಇಂದ್ರಜಿತ್ ಲಂಕೇಶ್ ದರ್ಶನ್ ಮೇಲೆ. ದರ್ಶನ್ ವಿರುದ್ಧ ಇಂದ್ರಜಿತ್ ಲಂಕೇಶ್ 4 ಹಲ್ಲೆ ಆರೋಪ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ 4 ಆರೋಪ. ಹಲ್ಲೆಯ ವಿವರವನ್ನ ಕೂಡ ಕೊಟ್ಟಿದ್ದಾರೆ. ಮೊದಲ ಹಲ್ಲೆ ಜೂನ್ 24 ಕ್ಕೆ ಸಂದೇಶ್ ಹೋಟೆಲ್ ನಲ್ಲಿ ಸಪ್ಲೈಯರ್ ಮೇಲೆ ಆದಂತ ಹಲ್ಲೆ. ಎರಡನೆಯದು ಜುಲೈ 3 ಕ್ಕೆ ಸೋಶಿಯಲ್ ಪಬ್ ನಲ್ಲಿ ನಡೆದಂತ ಹಲ್ಲೆ. ಮೂರನೆಯದು ದರ್ಶನ್ ತೋಟದ ಮನೆಯಲ್ಲಿ ವಾಚ್ಮನ್ ಮೇಲೆ ದರ್ಶನ್ ನಡೆಸಿದಂತ ಹಲ್ಲೆ. ನಾಲ್ಕನೆಯದು ಪ್ರೊಡ್ಯೂಸರ್ ಡೈರೆಕ್ಟರ್ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ದರ್ಶನ್ ವಿರುದ್ಧ ಆರೋಪ ಮಾಡಿದ್ದಾರೆ ಇಂದ್ರಜಿತ್ ಲಂಕೇಶ್. ದರ್ಶನ್ ವಿರುದ್ಧ 4 ಹಲ್ಲೆ ಆರೋಪ ಮಾಡಿದ್ದಾರೆ. ನಾನು ಎಲ್ಲ ರೀತಿಯಲ್ಲೂ ತನಿಖೆಗೆ ಹೆಲ್ಪ್ ಮಾಡ್ತೀನಿ, ಮತ್ತೆ ಯಾರಾರ ನನ್ನನ್ನು ಡಿನೈ ಮಾಡಕ್ಕೆ ಹೋದಾಗ ನಾನು ನಿಮ್ಮ ಮುಂದೆ ಬಂದು ಅಲ್ಲ ಅವರನ್ನ ಕರೆಕೊಂಡು ಬಂದು ಮಾಧ್ಯಮದ ನನ್ನ ಒಂದು ತನಿಖಾ ವರದಿಯ ಮೂಲಕ ನನ್ನ ಒಂದು ತನಿಖಾ ತಂಡದ ಮೂಲಕ ಒಂದು ಮಾಹಿತಿ ಸಿಕ್ಕಿರೋದು ದರ್ಶನ್ನೇ ಹೊಡೆದಿರೋದು. ದರ್ಶನ್ ಹೊಡೆದಿದ್ದಾರೆ ಮತ್ತು ಸಂದೇಶ್ ನಾಗರಾಜು ಮತ್ತು ಸಂದೇಶ್ ಮಗ ಓನರ್ 3 ಗಂಟೆ ರಾತ್ರಿ ಬಂದು ಒಂದು ಏನಾಯ್ತು ಅಂತ ಘಟನೆ ನೋಡಕ್ಕೆ ಬಂದಾಗ ಇಡೀ ವೇಟರ್ಸ್ ಇಡೀ ಸಪ್ಲೈಯರ್ಸ್ ಒಂದು ಗ್ರೂಪ್ ಅವರೆಲ್ಲರೂ ಕೆಲಸ ಬಿಡೋದಕ್ಕೆ ರೆಡಿ ಆಗಿದ್ರು. ಒಂದು ಅನ್ಯಾಯ ಆಗಿ ಅಳ್ತಾ ಇದ್ರು. ಈ ಸಂದರ್ಭದಲ್ಲಿ ಬೆಳಗ್ಗೆ ಸಂದೇಶ್ ನಾಗರಾಜ್ ಅವರು ಬಂದು ಅವ್ರನ್ನೆಲ್ಲ ಕಾಂಪ್ರಮೈಸ್ ಮಾಡಿ ದರ್ಶನ್ ಮತ್ತು ಅವರ ತಂಡನ ಆಚೆ ದಬ್ಬಿ ಅವತ್ತಿನ ದಿನ ಅವರಿಬ್ಬರಿಗೂ ಗಲಾಟೆ ಆಗಿ ಅವತ್ತಿನ ದಿನ ಇಂದ ಇವತ್ತು ತನಕ ಯಾಕೆ ದರ್ಶನ್ ಸಂದೇಶ್ ನಾಗರಾಜ್ ಹೋಟೆಲ್ ಹೋಗಿಲ್ಲ, ಇದೇ ಕಾರಣ ಅಂತ ಹೇಳ್ತೀನಿ ನಾನು. ಇದು ನೀವು ತನಿಖೆ ಮಾಡಿ ಏನಂತ. ನಾನು ಎಲ್ಲ ರೀತಿಯಲ್ಲೂ ತನಿಖೆಗೆ ಹೆಲ್ಪ್ ಮಾಡ್ತೀನಿ, ಮತ್ತೆ ಯಾರಾರ ನನ್ನನ್ನ ಡಿನೈ ಮಾಡಕ್ಕೆ ಹೋದಾಗ ನಾನು ನಿಮ್ಮ ಮುಂದೆ ಬಂದು ನನ್ನ ಒಂದು ತನಿಖಾ ವರದಿಯ ಮೂಲಕ ನನ್ನ ಒಂದು ತನಿಖಾ ತಂಡದ ಮೂಲಕ ಒಂದು ಮಾಹಿತಿ ಸಿಕ್ಕಿರೋದು ದರ್ಶನ್ನೇ ಹೊಡೆದಿರೋದು. ದರ್ಶನ್ ಹೊಡೆದಿದ್ದಾರೆ ಮತ್ತು ಸಂದೇಶ್ ನಾಗರಾಜು ಮತ್ತು ಸಂದೇಶ್ ಮಗ ಓನರ್ 3 ಗಂಟೆ ರಾತ್ರಿ ಬಂದು ಒಂದು ಏನಾಯ್ತು ಅಂತ ಘಟನೆ ನೋಡಕ್ಕೆ ಬಂದಾಗ ಇಡೀ ವೇಟರ್ಸ್ ಇಡೀ ಸಪ್ಲೈಯರ್ಸ್ ಒಂದು ಗ್ರೂಪ್ ಅವರೆಲ್ಲರೂ ಕೆಲಸ ಬಿಡೋದಕ್ಕೆ ರೆಡಿ ಆಗಿದ್ರು. ಒಂದು ಅನ್ಯಾಯ ಆಗಿ ಅಳ್ತಾ ಇದ್ರು. ಈ ಸಂದರ್ಭದಲ್ಲಿ ಬೆಳಗ್ಗೆ ಸಂದೇಶ್ ನಾಗರಾಜ್ ಅವರು ಬಂದು ಅವ್ರನ್ನೆಲ್ಲ ಕಾಂಪ್ರಮೈಸ್ ಮಾಡಿ ದರ್ಶನ್ ಮತ್ತು ಅವರ ತಂಡನ ಆಚೆ ದಬ್ಬಿ ಅವತ್ತಿನ ದಿನ ಅವರಿಬ್ಬರಿಗೂ ಗಲಾಟೆ ಆಗಿ ಅವತ್ತಿನ ದಿನ ಇಂದ ಇವತ್ತು ತನಕ ಯಾಕೆ ದರ್ಶನ್ ಸಂದೇಶ್ ನಾಗರಾಜ್ ಹೋಟೆಲ್ ಹೋಗಿಲ್ಲ, ಇದೇ ಕಾರಣ ಅಂತ ಹೇಳ್ತೀನಿ ನಾನು. ಇದು ನೀವು ತನಿಖೆ ಮಾಡಿ ಏನಂತ. ನಾನು ಖಂಡಿತ ಈಗೇನಾಗುತ್ತೆ ಅಂದರೆ ಗಂಗಾಧರ್ನ ಕೆಲಸದಿಂದ ಬಿಡಿಸಿದ್ದಾರೆ. ನೀವು ಫಸ್ಟ್ ಹೇಳೋದೆ ಘಟನೆನೇ ಆಗಿಲ್ಲ, ಅದಾದ ನಂತರ ಘಟನೆ ಆಗಿದೆ ಸಣ್ಣ ಘಟನೆ ಆಗಿದೆ ಅಂತ. ಇದು ಸಣ್ಣ ಘಟನೆ ಅನ್ನೋ ದೊಡ್ಡ ಘಟನೆ ಅಂತ ನೀವಲ್ಲ ಹೇಳೋದು,
ಪೊಲೀಸ್ ಹೇಳಬೇಕು, ಮಾಧ್ಯಮದವರು ಹೇಳಬೇಕು, ಜನಸಾಮಾನ್ಯರು ಹೇಳಬೇಕು ಎಷ್ಟು ದೊಡ್ಡ ಘಟನೆ ಅಂತ. ನಿಮಗೆ ಒಂದು ನಾಲ್ಕು ಕೇಟ್ ಹೊಡೆದು ಒಬ್ಬರು ಕಣ್ಣು ಕಳ್ಕೊಂಡ್ರೆ ಸಣ್ಣ ಘಟನೆ ಇರ್ಬೋದು, ಆದರೆ ಬೇರೆಯವ್ರಿಗೆ ಅದು ದೊಡ್ಡ ಘಟನೆ ಆಗುತ್ತೆ. ಅದ್ರ ಜೊತೆಗೆ ನೀವು ಹೇಳ್ತಾ ಇದ್ದೀರಾ ಆ ಥರ ಬಿಹಾರದೋಣು ಅಂತ ಹೇಳಿದ್ರಿ ಫಸ್ಟು, ಅದು ಬಿಹಾರದೋಣು ಅಲ್ಲ ನಾನು ಕನ್ನಡದೋಣೆ ಅಂತ ಹೇಳ್ತಾ ಇದ್ದೀನಿ. ಪಾಪ ಗಂಗಾಧರ್ ಅಂತಲೂ ಹೆಸರು ಕೊಡ್ತಾ ಇದ್ದೀನಿ. ಇವತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ಪಾಪ ಇವರೆಲ್ಲ ಬಡವ್ರು ಏನು ಅಂತಂದರೆ ಒಂದು ಮಟ್ಟಕ್ಕೆ ಅವ್ರಿಗೆ ಪ್ರೆಷರ್ ಇರ್ಬೋದು, ಅವ್ರ ಮೇಲೆ ಹಾಕಿರೋ ಒಂದು ಒತ್ತಡ ಇರ್ಬೋದು, ಅಥವಾ ಎಲ್ಲ ಒಂದು ಕಡೆ ಕಾಂಪ್ರಮೈಸ್ ಇರ್ಬೋದು. ಈ ರೀತಿಯಲ್ಲಿ ಒಂದು ಭಯದಿಂದ ಅವರು ಪಾಪ ಕಾಂಪ್ರಮೈಸ್ ಆಗ್ತಾರೆ ಅಂತಲೂ ಹೇಳ್ತಾ ಇದ್ದೀನಿ. ಆದರೆ ಇನ್ ಲಾರ್ಜರ್ ಪರ್ಸ್ಪೆಕ್ಟಿವ್, ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಬೇಕು. ಅಫ್ಕೋರ್ಸ್ ತನಿಖೆ ಮಾಡ್ಲಿ ಅವ್ರಿಗೆಲ್ಲ ತರ, ಖಂಡಿತ ನಾನು ಮಾಧ್ಯಮದ ಮೂಲಕ ಸಾಕ್ಷಿ ಕೊಡೋಕ್ಕಾಗಲ್ಲ ಮೇಡಮ್. ಏನಂತಂದ್ರೆ ನಮ್ಮ ತನಿಖಾ ತಂಡದವರು ಈ ತನಿಖೆನ ಈ ಮಟ್ಟಕ್ಕೆ ತಂದಿರೋದೇ, ಈ ತರ ವಿಷಯಗಳನ್ನ ಈ ಮೂಲಕ ಹೇಳ್ತಾ ಇರೋದೇ ಹಲವಾರು ಒಂದು ತನಿಖೆಗೆ ಉಪಯೋಗ ಆಗುತ್ತೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.